ನಿನ್ನೆ ತಾನೇ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿ ಘೋಷಣೆ ಆಗಿದೆ. ಇದರ ಬೆನ್ನಲ್ಲೇ ಈಗಾಗಲೇ ಬಿಜೆಪಿಯಲ್ಲೂ ಕೂಡ ಟಿಕೆಟ್ಗಾಗಿ ಭಾರಿ ಪೈಪೋಟಿ ಎದುರಾಗಿರುವಂತದ್ದು, ನಾ ಮುಂದು ತಾ ಮುಂದಂತೂ ಅನ್ನುವಂಥದ್ದು ಈಗಾಗಲೇ ಆಕಾಂಕ್ಷೆಗಳಿಂದ ಬೇಡಿಕೆಗಳು ಡಿಮ್ಯಾಂಡ್ಗಳು ಮುಂದುವರಿತಾ ಇರುವಂತದ್ದು. ಈ ಒಂದು ಪೈಕಿ ಪ್ರಬಲವಾಗಿ ನನಗೆ ಟಿಕೆಟ್ ಬೇಕು ಅನ್ನುವಂಥದ್ದು ಆಕಾಂಕ್ಷೆ ಆಗಿರ್ತಕ್ಕಂಥ ಮಾಜಿ ಸಚಿವರಾಗಿರುವಂತಹ ಬಿ ಸಿ ಪಾಟೀಲ್ರು ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ ಈಗಿನ ಸದ್ಯದ ರಾಜಕೀಯ ಬೆಳವಣಿಗೆಗಳ ಕುರಿತು. ಸರ್, ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ದೀರಿ, ಜೊತೆಗೆ ಒತ್ತಾಯವನ್ನು ಕೂಡ ಮಾಡಿದಿರಿ ನನಗೆ ಟಿಕೆಟ್ ಬೇಕು ಅಂತಂದು. ಟಿಕೆಟ್ ಸಿಗುತ್ತಾ ಸರ್? ಆಸೆ ಅಲ್ಲ ನನ್ನ ಹತ್ತದು, ಆಸೆ ಅನ್ನೋಕ್ಕಿಂತ ನಾವು ಪಕ್ಷಕ್ಕೆ ತ್ಯಾಗ ಮಾಡಿದ್ದೀವಿ, ಟಿಕೆಟ್ ಅನ್ನ ಕೊಡಬೇಕು ಅಂತ ಕೇಳೋದು ನನ್ನ ಹಕ್ಕಿದೆ. ನಾವು ಪಕ್ಷಕ್ಕಾಗಿ ದೊಡ್ಡ ತ್ಯಾಗ ಮಾಡಿದ್ದೀವಿ, ಯಾರು ಮಾಡಕ್ ಆಗೋದಿಲ್ಲ. ಗ್ರಾಮ ಪಂಚಾಯತಿ ಸದಸ್ಯರು ರಾಜೀನಾಮೆ ಕೊಡಲ್ಲ ಅಂತ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದು ಮೂರುವರೆ ವರ್ಷಗಳ ಕಾಲ ಅಧಿಕಾರ ಇಲ್ಲದಂತ ಪಕ್ಷಕ್ಕೆ ಅಧಿಕಾರವನ್ನು ತಂದುಕೊಟ್ಟು ನಾವು ಎರಡು ಮುಖ್ಯಮಂತ್ರಿಗಳನ್ನ ಮಾಡಿ ಇವತ್ತು ನಾವು ಇಷ್ಟೆಲ್ಲ ತ್ಯಾಗ ಮಾಡಿದಾಗ ಇವತ್ತು ನಾವು ಸೋತಿದ್ದೇವೆ. ಸೋತರೆ ಯಾವ ಕಾರಣಕ್ಕೆ ಸೋತಿದ್ವಿ ಅಂತ ಗೊತ್ತಿದೆ ಅಲ್ಲ, ಪಕ್ಷದವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ನ್ಯಾಯ ಕೊಡಬೇಕಲ್ಲ, ನ್ಯಾಯ ಕೊಡಬೇಕು. ಮತ್ತೆ ಇವತ್ತು ನಾನು ಗದಗದಲ್ಲಿ ಹಾವೇರಿಯಲ್ಲಿ ಎರಡು ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಒಳ್ಳೆ ಕೆಲಸವನ್ನು ಕೃಷಿ ಇಲಾಖೆಯಲ್ಲಿ ಮಾಡಿ ಇವತ್ತು ಕೃಷಿಕರನ್ನ ನಾವು ಚೆನ್ನಾಗಿ ನೋಡಿಕೊಂಡಿದ್ದೇವೆ, ಸರ್ಕಾರಕ್ಕೆ ಒಳ್ಳೆ ಹೆಸರು ತಂದಿದ್ದೇವೆ. ಇವತ್ತು ನಮಗೆ ಕೊಡೋದು ನಮ್ಮ ಅವರ ನ್ಯಾಯ, ಮತ್ತು ಅದನ್ನು ಕೇಳೋದು ನನ್ನ ಹಕ್ಕು. ಸರ್, ಈಗ ಹೈಕಮಾಂಡ್ನಲ್ಲಿ ಬೇರೆ ಬೇರೆ ಹೆಸರುಗಳು ಚರ್ಚೆ ಆಗ್ತಾ ಇದಾವೆ. ಜಗದೀಶ್ ಶೆಟ್ಟರ್ ಕೇಳಿ ಬರ್ತಾ ಇದೆ, ಬಸವರಾಜ ಬೊಮ್ಮಾಯಿ ಕೇಳಿ ಬರ್ತಾ ಇದೆ, ಈ ಕಡೆ ಕಾಂತೇಶ್ ಈಶ್ವರಪ್ಪನವರು ನಮಗೆ ಬೇಕು ಅಂತಿದ್ದಾರೆ. ಇಷ್ಟೆಲ್ಲ ಮಧ್ಯೆ ಸೊ ಈ ಬೆಳವಣಿಗೆ ನೋಡಿದ್ರೆ ತಮಗೂ ಟಿಕೆಟ್ ಸಿಗುತ್ತೆ ಅಂತ ಅನ್ಸುತ್ತೆ, ಅಥವಾ ಯಾವತರ ಹೈಕಮಾಂಡ್ಗೆ ನೀವು ಡಿಮ್ಯಾಂಡ್ ಮಾಡ್ತೀರಿ? ಡಿಮ್ಯಾಂಡ್ ಈಗ ಹೇಳಿದಲ್ಲ, ಈಗ ನಮಗೆ ಕೊಡೋದು ನ್ಯಾಯ, ಪಕ್ಷಕ್ಕೂ ಕೂಡ ಒಂದು ಗೌರವ ಬರ್ತದೆ, ಪಕ್ಷಕ್ಕೆ ಗೌರವ ಬರಬೇಕಲ್ಲ. ಈಗ ಯಾಕೆ ತ್ಯಾಗ ಮಾಡಿದರೆ ಅವರಿಗೆ ಅವಕಾಶ ಕಲ್ಪಿಸಿಕೊಡೋದು ಪಕ್ಷದ ಧರ್ಮ. ಮತ್ತೆ ನಾನು ಕೇಪಬಲ್ ಆಗಿದ್ದೇನೆ, ನಾವು ಇಲ್ಲಿ ಕೇಪಬಲ್ ಆಗಿಲ್ಲ ಅಂದಾಗ ಬೇರೆ ಯಾರು ಬರಲಿ, ಇಲ್ಲಿ ಯಾರು ಇಲ್ಲ ಈ ಕ್ಷೇತ್ರಗಳಲ್ಲಿ ಅಂದಾಗ ಬರಲಿ, ಅವಾಗ ಅವರಿಗೆ ಕೊಟ್ಟರೆ ಹೌದಪ್ಪ ಅಂತ ಹೇಳ್ಬೋದು. ನಾವೇ ಕುಸ್ತಿ ಆಡಕ್ಕೆ ತಯಾರಿದ್ದೀವಿ, ನಾವೇ ಶರ್ಟ್ ಹೊಡಿತೀವಿ ಅಂದಾಗ ನಿಮ್ಮನ್ನು ಬಿಟ್ಟು ನಾವು ಬೇರೆ ಯಾರನ್ನ ಕರ್ಕೊಂಡ್ಬಂದು ಕುಸ್ತಿ ಆಡಿಸ್ತೀವಿ ಅಂದ್ರೆ ಹೆಂಗೆ? ಬೊಮ್ಮಾಯಿಯವರು ಸಿಗಾಂ ಕ್ಷೇತ್ರ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾರಪ್ಪ, ಈಗ ಶಾಸಕರಾಗಿದ್ದಾರಲ್ಲ, ತ್ಯಾಗ ಮಾಡ್ಲಿ ಬಿಡಿ ಅವರು ಸ್ವಲ್ಪ. ಒಟ್ಟಿನಲ್ಲಿ ಹಂಗಂದ್ರೆ ಟಿಕೆಟ್ ಬೇಕು? ಹೌದೌದು, ಕೊಡ್ಬೇಕ್ರಿ. ಸರ್, ಈಗ ತಾವೊಂದು ಮಾತಂದ್ರಿ, ತ್ಯಾಗ ಮಾಡಿದೀವಿ ನಾವು, ತ್ಯಾಗ ಮಾಡಿದೀವಿ ಅಂತ. ಓಕೆ, ಒಪ್ಕೊಳ್ಳುವಂತದ್ದೇ. ಹಾಗೆ ಅದ್ರ ತ್ಯಾಗದ ಫಲವಾಗಿ ಸಚಿವರಾಗಿದ್ದೀರಿ, ಎಲ್ಲ ಒಂದು ಬೇರೆ ಅಧಿಕಾರವನ್ನು ಉಂಡಿದಿರಿ ಅಲ್ವಾ ಅನ್ನುವಂಥದ್ದು ಕೂಡ ಪ್ರಶ್ನೆಗಳು ಬಂದ್ರಿ. ಸರ್, ಆ ಪ್ರಶ್ನೆ ಕೇಳಕ್ ಹೋದ್ರೆ ನಾವು ತ್ಯಾಗ ಮಾಡಿದ್ರೆ ನೀವೆಲ್ಲ ಆಗ್ತಿದ್ರಿ? ಸರ್ಕಾರ ಇಲ್ಲಿರ್ತಿತ್ತು, ಸರ್ಕಾರ ಇದ್ದಕ್ಕೆ ತಾನೇ ಅದನ್ನು ಕೊಟ್ಟಿರೋದು. ಹಂಗಾರೆ ಆವಾಗ ಯಾಕಾಗಿರ್ಲಿಲ್ಲ, ನಾವು ತ್ಯಾಗ ಮಾಡೋದಕ್ಕಿಂತ ಮುಂಚೆ ಯಾಕಿರ್ಲಿಲ್ಲ ನಿಮ್ಮ ಹತ್ರ? ಎಸ್ ಎಸ್ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಬಿ ಸಿ ಪಾಟೀಲ್ರ ಒಂದು ಖಡಕ್ ಆಗಿರ್ತಕ್ಕಂಥ ಮಾತುಗಳು ಆಗಿರುವಂತದ್ದು. ಏನೇ ಆದರೂ ನನಗೆ ಈ ಬಾರಿ ಟಿಕೆಟ್ ಬೇಕು, ಅದು ನ್ಯಾಯ ಅನ್ನುವಂಥದ್ದನ್ನ ಹೇಳಿರುವಂತದ್ದು. ಹಾವೇರಿಯಿಂದ RMSBH ನ್ಯೂಸ್ 18 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.